ಫಸ್ಟ್ ಟಾಪಿಕ್ ನಾವು ಲಿವಿಂಗ್ ಫಾಸಿಲ್ಸ್ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋಣ. ಸೊ ನೋಡಿ, ಲಿವಿಂಗ್ ಫಾಸಿಲ್ಸ್ ಇದರಲ್ಲಿ ನಾವು ಫಾಸಿಲ್ಸ್ ಬಗ್ಗೆ ಸ್ವಲ್ಪ ಫಸ್ಟು ನೋಡ್ಕೊಂಡಿರೋಣ. ಫಾಸಿಲ್ಸ್ ಅಂತಂದರೆ ಏನು? ಈಗ ಆ್ಯನಿಮಲ್ಸ್ ಆದರೂ ಆಗಿರ್ಬೋದು ಅಥವಾ ಪ್ಲ್ಯಾಂಟ್ಸ್ ಆದರೂ ಆಗಿರ್ಬೋದು, ಹಳೆಯದು ಆಲ್ಮೋಸ್ಟ್ 1000ಸ್ಗಿಂತ ಜಾಸ್ತಿ ವರ್ಷ ಹಳೆಯದು ಆ್ಯನಿಮಲ್ಸು ಅಥವಾ ಪ್ಲ್ಯಾಂಟ್ಸಿನ ರಿಮೇನ್ಸ್ ಏನಿರುತ್ತಲ್ಲ, ಸೊ ರಿಮೇನ್ಸ್ ಅಂತಂದರೆ ಆ ಟೈಮಲ್ಲಿ ಆ್ಯನಿಮಲ್ ತೀರ್ಕೊಂಡಿತ್ತು ಅಂತ ಅಂದ್ಕೊಂಡಿರಿ, ಆ ಟೈಮಲ್ಲಿಂದ ಏನೇನು ಎವಲ್ಯೂಷನ್ ಆಗಿತ್ತು, ಅದ್ರ ಮೇಲೆ ಬೇರೆ ಏನೇನು ಬೆಳೆದಿತ್ತು, ಆವಾಗ ಕೆಳಗಡೆ ಏನಾಗಿರುತ್ತೆ ಅಂತಂದರೆ ಆ ರಿಮೇನ್ಸು ಪೆಟ್ರೋಲಿಯಂ ಟೈಪ್ಗೆ ಕನ್ವರ್ಟ್ ಆಗೋಗ್ಬಿಟ್ಟಿರುತ್ತೆ. ಅದನ್ನು ನಾವು ಫಾಸಿಲ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಫಾಸಿಲ್ಸು ಅದಕ್ಕೆ ಅದನ್ನು ಫಾಸಿಲ್ ಫ್ಯೂಲ್ಸ್ ಅಂತ ಹೇಳ್ಬಿಟ್ಟು ಕರೆಯುವಂಥದ್ದು. ಸೊ ಈ ರಿಮೇನ್ಸು ಥೌಸಂಡ್ಸು ಲ್ಯಾಕ್ಸ್ ಟುಗೆದರ್ಸು ವರ್ಷ ಹಳೇದಿರುತ್ತಲ್ಲ, ಅದನ್ನು ನಾವು ಫಾಸಿಲ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇವಾಗ ನಾವೇನು ನೋಡ್ಕೊಂಡಿದ್ದೀವಿ, ಫಾಸಿಲ್ಸ್ ಅಂತಂದರೆ ತೀರ್ಕೊಂಡಿರೋವಂಥದ್ದು, ಮುಂಚೆ ಕಾಲದಿಂದನೂ ಕೂಡ ಒಳಗಡೆ ಇರೋವಂಥದ್ದಕ್ಕೆ ನಾವು ಫಾಸಿಲ್ಸು, ರಿಮೇನ್ಸಿಗೆ ನಾವು ಫಾಸಿಲ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ ಅಂತ. ಬಟ್ ಇವಾಗ ನಮ್ಮ ಕಾನ್ಸೆಪ್ಟ್ ಇರೋವಂಥದ್ದೇನು, ಲಿವಿಂಗ್ ಫಾಸಿಲ್ಸ್ ಅಂತ. ಲಿವಿಂಗ್ ಫಾಸಿಲ್ಸ್ ಅಂತಂದರೆ ಮುಂಚೆ ಇರೋವಂಥದ್ದು ಆ್ಯನಿಮಲ್ಸ್ ಆಗಿರಲಿ ಅಥವಾ ಪ್ಲ್ಯಾಂಟ್ಸ್ ಆಗಿರಲಿ, ಈ ಥರ ಹಳೆಯ ಕಾಲದಿಂದನೂ ಇರೋವಂಥದ್ದು ಆ್ಯನಿಮಲ್ಸ್ ಅಥವಾ ಪ್ಲ್ಯಾಂಟ್ಸ್ಗಳಲ್ಲಿ ಏನೂ ಚೇಂಜಸ್ ಆಗಿಲ್ಲ ಅಂತ ಅಂದ್ಕೊಳ್ಳಿ, ಅದನ್ನು ನಾವು ಲಿವಿಂಗ್ ಫಾಸಿಲ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಏನಿದು ಚೇಂಜಸ್ ಬಗ್ಗೆ ಮಾತಾಡ್ತಾ ಇದ್ದೀವಲ್ಲ, ಸೊ ಚೇಂಜಸ್ ಅಂತಂದರೆ ಏನು? ಚೇಂಜಸ್ ಅಂತಂದರೆ ನೋಡಿ, ಇವಾಗ ಎನ್ವೈರ್ಮೆಂಟಲ್ಲಿ ಅಥವಾ ಅವರು ಇರೋವಂಥ ಹ್ಯಾಬಿಟ್ಯಾಟ್ಗಳಲ್ಲಿ ತುಂಬ ಜಾಸ್ತಿ ಕಾಂಪಿಟೇಷನ್ ಇರುತ್ತೆ ಅಲ್ವಾ, ತುಂಬ ಜಾಸ್ತಿ ಕಾಂಪಿಟೇಷನ್ ಇರುತ್ತೆ. ಎಕ್ಸಾಂಪಲ್ ನಾವು ಇದಕ್ಕೊಂದು ಹೇಳಬೇಕು ಅಂತಂದರೆ ಜಿರಾಫೆ ನಿಮಗೆಲ್ಲ ಗೊತ್ತಲ್ವ. ಸೊ ಜಿರಾಫೆದು ನೋಡಿ, ಮುಂಚೆ ಬಂದ್ಬಿಟ್ಟು ಜಿರಾಫೆದು ಏನು ಹೆಡ್ ಇತ್ತಲ್ಲ, ಈ ನೆಕ್ ಏನಿತ್ತಲ್ಲ ಇದು ಚಿಕ್ಕದಿರ್ತಿತ್ತು. ಸೊ ಚಿಕ್ಕದಿರೋದ್ರಿಂದ ಏನಾಗ್ತಿತ್ತು ಅಂತಂದರೆ ಅದಕ್ಕೆ ಅದರ ಫುಡ್ಡನ್ನ ರೀಚ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಅವು ಏನು ಮಾಡ್ತು ಅಂತಂದರೆ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತು. ಸೊ ಅದನ್ನು ಎಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತು, ಎಕ್ಸ್ಟೆಂಡ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತು. ಅದಕ್ಕೋಸ್ಕರ ಅದರ ನೆಕ್ಕು ಈ ಥರ ಇವಾಲ್ವ್ ಆಗಿರುವಂಥದ್ದು. ಸೊ ಇವಾಗ ತುಂಬ ಜಾಸ್ತಿ ಉದ್ದ ಇರುತ್ತಲ್ವ ನೆಕ್ ಅದರದ್ದು, ಸೊ ಅದೇ ಥರ ಇವಾಲ್ವ್ ಆಗಿರುವಂಥದ್ದು. ಅಂತಂದರೆ ಎನ್ವೈರ್ಮೆಂಟಲ್ಲಿ ಇರೋವಂಥ ಚೇಂಜಸ್ಗಳಿಗೆ, ಹ್ಯಾಬಿಟ್ಯಾಟಲ್ಲಿ ಇರೋವಂಥ ಚೇಂಜಸ್ಗಳಿಗೆ ಆಗಬೇಕು, ಇವಾಲ್ವ್ ಆಗಬೇಕು. ಸೊ ಚೇಂಜಸ್ಗಳಿಗೆ ಇವಾಲ್ವ್ ಆಗಿ ಅವು ಕೂಡ ಗ್ರೋ ಆಗಬೇಕು ಅಂತ ಹೇಳ್ಬಿಟ್ಟು ಏನು ಅಂದ್ಕೊಂಡಿರ್ತಾವಲ್ಲ, ಆ ಥರ ಆ್ಯನಿಮಲ್ಸು ಮತ್ತು ಪ್ಲ್ಯಾಂಟ್ಸ್ಗಳು ಇವಾಗಲೂ ಕೂಡ ಇರೋವಂಥದ್ದು. ಸೊ ಬೇರೆ ಬೇರೆ ಥರದ್ದು ಈ ಥರ ಇವಾಲ್ವ್ ಆಗಿದ್ದಾವೆ. ಬಟ್ ಈ ಥರ ಏನೇ ಒಂದು ಚೇಂಜಸ್ ಆಗಿರಲಿಲ್ಲ ಅಂತಂದರೆ ಅದನ್ನು ನಾವು ಲಿವಿಂಗ್ ಫಾಸಿಲ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಲಿವಿಂಗ್ ಫಾಸಿಲ್ಸಿನ ಬೇಸಿಕ್ ಕಾನ್ಸೆಪ್ಟು ಕ್ಲಿಯರ್ ಆಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರ್ತೀನಿ. ಸೊ ಇವಾಗ ಲಿವಿಂಗ್ ಫಾಸಿಲ್ಸು ನಾವು ನೋಡ್ಕೊಳ್ಳೋಣ. ನೋಡಿ, ದೇ ಆರ್ ದ ಆರ್ಗ್ಯಾನಿಸಮ್ ಇನ್ ವಿಚ್ ದೇರ್ ಆರ್ ನೋ ಮೇಜರ್ ಚೇಂಜಸ್. ಏನೂ ಅಷ್ಟೊಂದು ಚೇಂಜಸ್ ಆಗಿಲ್ಲ, ಕಾಂಪಿಟೇಷನ್ ಅಷ್ಟೊಂದೇನು ಇರ್ತಿರಲಿಲ್ಲ. ಯಾಕಂತಂದರೆ ಅವುಗಳಲ್ಲಾಗಿರಲಿ ಅಥವಾ ಅವುಗಳ ರಿಲೇಟಿವಲ್ಲಿ ಆಗಿರಲಿ ಏನೂ ಅಷ್ಟೊಂದು ಚೇಂಜಸ್ ನಮಗೆ ನೋಡೋಕ್ಕೆ ಸಿಕ್ಕಿಲ್ಲ. ಎಕ್ಸಾಂಪಲ್ ನಾವು ನೋಡಬೇಕು ಅಂತಂದರೆ ಗಿಂಕೋ ಟ್ರೀ ಒಂದು ಎಕ್ಸಾಂಪಲು, ಇನ್ನೊಂದು ಹಾರ್ಶೂ ಕ್ರ್ಯಾಬು ಕೂಡ ಒಂದು ಎಕ್ಸಾಂಪಲು. ಇವುಗಳಲ್ಲಿ ನೋಡಿ ವರ್ಷಾನುಗಟ್ಟಲೆ ಆಗಿದ್ರೂ ಕೂಡ ಏನೂ ಅಷ್ಟೊಂದು ಚೇಂಜಸ್ ನಮಗೆ ಕಾರಣಕ್ಕೆ ಹಾಗೇ ಇಲ್ಲ. ಸೊ ಅದೇ ಥರದ್ದು ಒಂದು ನಾವು ಇವಾಗ ರೀಸೆಂಟಾಗಿ ನೋಡ್ಕೊಂಡಿರಬೇಕು ಅಂತಂದರೆ ಇದು ನೋಡಿ ಕೊಯ್ಲಾಕಾಂತ್ ಅಂತ. ಸೊ ಇದು ಕೊಯ್ಲಾಕಾಂತ್ ಅನ್ನೋದು ನೋಡಿ ಒಂದು ಫಿಶ್ಶು. ಈ ಫಿಶ್ಶು ಕೂಡ ಏನು ಹೇಳ್ತಿದ್ದಾರೆ ಅಂತಂದರೆ ಇದರಲ್ಲಿ ಏನೂ ಮೇಜರ್ ಚೇಂಜಸ್ ಆಗಿಲ್ಲ ಅಂತ. ಸೊ ಇದ್ರ ಮೇಲೆ ತುಂಬ ಜಾಸ್ತಿ ಡಿಬೇಟ್ಗಳು ಕೂಡ ನಡೀತಾ ಇದ್ದಾವೆ. ಸೊ ಕೊಯ್ಲಾಕಾಂತ್ ಇರೋದು ಒಂದೇ ಫಾಸಿಲ್ ಫ್ಯೂಲ ಅಂತ ಹೇಳ್ಬಿಟ್ಟು ಕೂಡ ಇದ್ರ ಮೇಲೆ ಡಿಬೇಟ್ ನಡೀತಾ ಇದೆ. ಅಂತಂದರೆ ತುಂಬ ವರ್ಷಗಳಿಂದ ಇದರಲ್ಲಿ ಏನೂ ಚೇಂಜಸ್ಸೇ ಆಗಿಲ್ಲ ಅಂತ, ಮಿಲಿಯನ್ಸ್ ಆಫ್ ಇಯರ್ಸಿಂದನೂ ಕೂಡ ಇದರಲ್ಲಿ ಏನೂ ಚೇಂಜಸ್ಸೇ ಆಗಿಲ್ಲ ಅಂತ ಹೇಳ್ಬಿಟ್ಟು ಡಿಬೇಟ್ಗಳು ತುಂಬ ನಡೀತಾ ಇದ್ದಾವೆ. ಸೊ ಅದಕ್ಕೋಸ್ಕರ ಈ ಕೊಯ್ಲಾಕಾಂತ್ ಬಗ್ಗೆ ಸ್ವಲ್ಪ ನೀವು ನೆನ್ಪಿಟ್ಕೊಂಡಿರಿ, ಕೇಳಿದ್ರೂ ಕೂಡ ಕೇಳ್ಬೋದು. ಇನ್ನೊಂದು ಏನು ಅಂತಂದರೆ ಈ ಕೊಯ್ಲಾಕಾಂತಿನ ಪಾಪ್ಯುಲೇಷನ್ ತುಂಬ ಕಮ್ಮಿ ಆಗಿರೋದ್ರಿಂದ ಇವುಗಳನ್ನ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಷೀಸ್ಗಳ ಲಿಸ್ಟಲ್ಲಿ ಹಾಕ್ಬಿಟ್ಟಿದ್ದಾರೆ. ಇವನ್ನು ನೋಡಿ ವೆಸ್ಟ್ ಸೈಡ್ ಆಫ್ ಇಂಡಿಯನ್ ಓಷನಲ್ಲಿ ನಮಗೆ ಈ ಕೊಯ್ಲಾಕಾಂತ್ ನೋಡೋಕ್ಕೆ ಸಿಗುತ್ತೆ. ಸೊ ಲಿವಿಂಗ್ ಫಾಸಿಲ್ಸು ಡೆಫಿನೇಷನು ಅಥವಾ ಅದರ ಕಾನ್ಸೆಪ್ಟು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡ್ಕೊಳ್ಳೋಣ.